ನಾನ ಸುಸ್ವಾಗತ. ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಒಂದು ಆಫ್ಲೈನ್ ಬ್ರೌಸರ್ ಬಗ್ಗೆ ನೋಡ್ತೀವಿ. ಇದರ ಹೆಸರು ಆಫ್ಲೈನ್ ಬ್ರೌಸರ್ ಅಂತ. ಇದರ ಇಂಟರ್ಫೇಸ್ ಹೇಗಿರುತ್ತೆ ನೋಡ್ಕೊಳ್ಳಿ, ಇದು ಹೆಂಗೆ ಆಫ್ಲೈನ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದರ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇದು ನಮ್ಮ ಪ್ಲೇಸ್ಟಲ್ಲಿ ಅವೈಲೇಬಲ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಅದು ಓಪನ್ ಮಾಡಿ, ಇಲ್ಲಿ ಪ್ಲಸ್ ಐಕನ್ ಕಾಣುತ್ತಲ್ಲ ಅದು ಕ್ಲಿಕ್ ಮಾಡಿ. ಇಲ್ಲಿ ಲಿಂಕು ಟೈಟಲ್ ಕೇಳುತ್ತೆ, ಅದಕ್ಕೆ ಮುಂಚೆ ನಮ್ಮ ಡಾಟಾ ಆನ್ಲಿರಬೇಕು. ಈಗ ನಾನು ವಿಕಿಪೀಡಿಯಾದಲ್ಲಿ ಹೋಗ್ತೀನಿ. ಇಲ್ಲಿ ವಿಕಿಪೀಡಿಯಾದಲ್ಲಿ ಉದಾಹರಣೆಗೆ ಇವಾಗ ತಲಕಾಡು ಅದು ದಾರಾ ಬೇಂದ್ರೆ ಅವ್ರನ್ನ ಕ್ಲಿಕ್ ಮಾಡಿದೆ. ಇಲ್ಲಿ ಅವ್ರ ಹಿಸ್ಟ್ರಿ, ಅವರ ಕೃತಿ, ಕವನಗಳು ಎಲ್ಲ ನಮಗೆ ಬರುತ್ತದೆ. ಇಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದು ಕ್ಲಿಕ್ ಕೊಟ್ಬಿಟ್ಟು ಕ್ಲಿಪ್ ಟು ಕ್ಲಿಪ್ ಬೋರ್ಡ್ ಅಂತ, ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಇರ್ತದೆ, ಓಕೆ ಕೊಡಿ. ಜಸ್ಟ್ ಇವಾಗ ಮತ್ತೆ ಆಫ್ಲೈನ್ ಬ್ರೌಸರ್ಗೆ ಬಂದುಬಿಟ್ಟು ಓಕೆ ಕೊಡಿ. ಲಿಂಕಲ್ಲಿ ಅದನ್ನು ಪೇಸ್ಟ್ ಮಾಡಿ, ಟೈಟಲ್ ನೀವು ಯಾವ್ದಾದ್ರು ಕೊಟ್ಕೋಬೋದು, ನೀವು ದಾರಾ ಬೇಂದ್ರೆ ಅಂತ ಕೊಟ್ಕೊಳ್ಳಿ, ಏನೋ ಕೊಟ್ಕೊಳ್ಳಿ. ದಾರಾ ಅಂತ ಕೊಡ್ತೀನಿ. ಇವಾಗ ಡೌನ್ಲೋಡ್ ಕೊಡಿ. ಇವಾಗ ನೋಡಿದ್ರೆ ಡೌನ್ಲೋಡ್ ಆಗ್ತಾ ಇದೆ. ಇದು ನಿಮ್ಮ ಫೈಲ್ಗೆ ತಕ್ಕಂಥದ್ದು ಡೌನ್ಲೋಡ್ ಆಗುತ್ತೆ, ಅಷ್ಟು ಟೈಮ್ ತಗೊಳ್ಳುತ್ತೆ. ಇದೊಂದ್ಸಲ ಡೌನ್ಲೋಡ್ ಆದಮೇಲೆ ನಾನು ಡಾಟಾ ಇಲ್ದೇ ಬಂದು ಈ ಬ್ರೌಸರ್ ಅವ್ರು ಓಪನ್ ಮಾಡಿದ್ರೆ ಇದು ವರ್ಕ್ ಆಗುತ್ತೆ. ವೆಯ್ಟ್ ಮಾಡಿ ತೋರಿಸ್ತೀನಿ. ಇವಾಗ ಇದು ಎಷ್ಟು ಇದೆ ಅಷ್ಟು ಡೌನ್ಲೋಡ್ ಆಗ್ತಾ ಇದೆ. ಇವಾಗ 30% ಆಗಿದೆ. ಇದು ನಮ್ಮ ವಿಕಿಪೀಡಿಯಾ ಮಾತ್ರ ಅಲ್ಲದೆ ಯಾವುದೇ ಬ್ರೌಸರ್ಲಿ ಲಿಂಕ್ನ ಕಾಪಿ ಮಾಡಿ ಇಲ್ಲಿ ಹಾಕ್ಕೊಂಡು ಒಂದ್ಸಲ ಇದನ್ನು ಡೌನ್ಲೋಡ್ ಮಾಡಿದ್ರೆ ಸಾಕು, ಅಲ್ಲಿರೋ ಫೈಲ್ ಆಟೋಮೆಟಿಕ್ ಡೌನ್ಲೋಡ್ ಆಗಿರುತ್ತೆ. ನಮಗೆ ಇದನ್ನು ಡಾಟಾ ಆಫ್ ಮಾಡಿದ್ಮೇಲೆ ಇದು ಮಾಮೂಲಿ ಎಷ್ಟು ಫಾಸ್ಟಾಗಿ ಯೂಸ್ ಆಗುತ್ತೋ ಅಷ್ಟು ಫಾಸ್ಟಾಗಿ ಯೂಸ್ ಆಗುತ್ತೆ. ವಿತೌಟ್ ಅಡ್ವರ್ಟೈಸ್ಮೆಂಟ್ ಜೊತೆಗೆ ಇದನ್ನು ಯೂಸ್ ಮಾಡ್ಬೋದು. ನಮಗೆ ಇದು ಯಾವುದೇ ಅಡ್ವರ್ಟೈಸ್ಮೆಂಟ್ ಬರೋಲ್ಲ. ನಮಗೆ ಫೈಲ್ ಡಾಟಾ ಎಷ್ಟು ಇರುತ್ತೋ ಅದ್ರ ತಕ್ಕಂತೆ ಇದು ಫೈಲ್ ಡೌನ್ಲೋಡಿಂಗ್ ಲೇಟ್ ಆಗುತ್ತೆ, ಕಮ್ಮಿ ಇದ್ದರೆ ಬೇಗನೆ ಆಗುತ್ತೆ. ಇದು ಮೇಲೆ ಕನ್ನಡ ಅಂತ ಇರೋದು ಫಸ್ಟ್ ಡೌನ್ಲೋಡ್ ಮಾಡಿರೋದು. ಇದು ಡೌನ್ಲೋಡ್ ಆದಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಕೊಡ್ತೀನಿ. ಇವಾಗ 463 ಫೈಲ್ಸ್ ಡೌನ್ಲೋಡ್ ಆಗಿದೆ ಬ್ಯಾಕ್ಗ್ರೌಂಡಲ್ಲಿ. ಇದು ಒಂದ್ಸಲ ಡೌನ್ಲೋಡ್ ಆದಮೇಲೆ ಮತ್ತೆ ಡೌನ್ಲೋಡ್ ಪ್ರತಿ ಸಲನೂ ಡೌನ್ಲೋಡ್ ಮಾಡೋ ಬೇಕಾದ ಅವಶ್ಯಕತೆ ಇಲ್ಲ ನಮಗೆ. ಇವಾಗ ನೋಡಿದ್ರೆ ಡೌನ್ಲೋಡ್ ಆಗಿದೆ. ಇವಾಗ ನಾನು ಎಕ್ಸಿಟ್ ಮಾಡಿಬಿಟ್ಟು ನೋಡಿ ಇವಾಗ ಡಾಟಾ ಆಫ್ ಮಾಡ್ತೀನಿ. ಇವಾಗ ಡಾಟಾ ಆಫ್ ಮಾಡಿದೆ, ರೀಸೆಂಟ್ ಆಪ್ ಕ್ಲೋಸ್ ಮಾಡ್ತೀನಿ ಅಂದ್ಕೊಳ್ಳಿ. ಇವಾಗ ಆಫ್ಲೈನ್ ಬ್ರೌಸರ್ನ ಓಪನ್ ಮಾಡಿದೆ, ಅದು ದಾರಾ ಬೇಂದ್ರೆ ಅವ್ರದ್ದು ಓಕೆ ಕೊಟ್ಟೆ. ಇವಾಗ ನೋಡಿದಾಗ ಗೊತ್ತಾಗುತ್ತೆ ಅವ್ರದ್ದು ಫುಲ್ ಇತಿಹಾಸನೇ ನಮ್ಗೆ ಬರುತ್ತೆ ನೋಡಿ. ಡಾಟಾ ಆಫ್ಲೇ ಇದೆ, ಆನ್ಲೈ ಇಲ್ಲ. ಇಲ್ಲಿ ಕೆಲಡೆ ಹೆಂಗೆ ಬಂದರೆ ಅವರು ಜನನ ಮರಣ ಕಾವ್ಯನಾಮ ಅವ್ರ ಸಾಹಿತ್ಯ ನಮಗೆಲ್ಲ ಇಲ್ಲಿ ಆಫ್ಲೈನೇ ಸಿಗುತ್ತೆ. ಇದು ಮೋಸ್ಟ್ ಎಜುಕೇಷನ್ ಪರ್ಪಸ್ಗೆ ತುಂಬ ಯೂಸ್ ಆಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಅದರಿಂದ ನಾನು ಫಸ್ಟ್ ಡೌನ್ಲೋಡ್ ಮಾಡಿದೆ ಕನ್ನಡ ಅಂತ ಡೌನ್ಲೋಡ್ ಮಾಡಿದೆ. ಅದು ಸುಮಾರಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಸುಮಾರಾಗಿ ಒಂದು 20 MB ಇತ್ತು. ಫುಲ್ ಎಲ್ಲ ವರ್ಕ್ ಆಗ್ತಾ ಇದೆ, ವಿತ್ ಆಫ್ಲೈನ್ ಯೂಸ್ ಮಾಡ್ಬೋದು. ಇದು ಜಸ್ಟ್ ವಿಕಿಪೀಡಿಯಾ ಹೇಳ್ದೆ, ನಮ್ದು ಯಾವುದೇ ಬ್ರೌಸರ್ಗೆ ಹೋಗ್ಬಿಟ್ಟು ಅದರ ಲಿಂಕ್ನ ಕಾಪಿ ಮಾಡಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ನ ಪೇಸ್ಟ್ ಮಾಡಿಬಿಟ್ಟು ಟೈಟಲ್ಗೆ ಹೆಸರು ಕೊಟ್ಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಧನ್ಯವಾದಗಳು.